ಫಸ್ಟ್ ಹಾಫ್ ನರೇಷನ್. ಸರ್, ಇದು ಅಂದರೆ ಇಟ್ ಗೋಸ್ ಇನ್ ಅ ವೆರಿ ಲೀನಿಯರ್ ಫಾರ್ಮ್ಯಾಟ್. ಏನು ಅಂದರೆ, ಏನಂದರೆ ನಾವೊಂದು ಯೂಶ್ವಲಿ ಒಂದು 3-act ಸ್ಟ್ರಕ್ಚರು ಮತ್ತು ನರೇಟಿವ್ ಸ್ಟೈಲ್ನ ಒಂದಷ್ಟು ಟೆಂಪ್ಲೇಟ್ಸ್ ಇದೆ. ನಾವು ಇದರಲ್ಲಿ ಅದನ್ನು ಫಾಲೋ ಮಾಡಿಲ್ಲ ಕಂಪ್ಲೀಟ್ಲಿ. ಇದು ನಿಜವಾಗ್ಲೂ ನನಗೆ ಆದರೆ, ನಿಜವಾಗ್ಲೂ ನಾನು ವಿಕ್ರಮ್ ಅನ್ನೋ ಕ್ಯಾರೆಕ್ಟರ್, ಸುನೀಲ್ ರಾವ್ ವಿಕ್ರಮ್ ಅನ್ನೋ ಕ್ಯಾರೆಕ್ಟರ್, ನನಗೆ ಈ ಥರ ಆದರೆ, ನನಗೆ 3 ದಿನ ಅವಕಾಶ ಸಿಕ್ಕಿದ್ರೆ ನಾನು ಏನು ಮಾಡ್ಬೋದು ಅಂತ ಅಷ್ಟು ರಿಯಾಲಿಟಿಯಲ್ಲಿ ಇಟ್ಕೊಂಡು ನಾನು ಸಿನಿಮಾನ ಹೇಳ್ಕೊಂಡು ಹೋಗ್ಬಿಡೋದು. ನಮ್ಮ ಎಡಿಟರ್ ಬಂದು ಬಿ ಅಜಿತ್ ಕುಮಾರ್ ಅಂತ, ಅವರು ಮೂಲತ ಕೇರಳದವರೇ. ಅವರು ಕಮಾಟಿ ಪಡಂ ಮತ್ತೆ ಈಡಾ ಅಂತ ಸಿನಿಮಾಗಳಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡಿದ್ದಾರೆ. ಇಸ್ ಆಲ್ಸೋ ನ್ಯಾಷನಲ್ ಅವಾರ್ಡ್ ಅಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್. ಅವ್ರಿಗೂ ಅಷ್ಟೇ, ನಾನು ಅವ್ರ ಸಿನಿಮಾಗಳು ನೋಡಿ ನನಗೆ ಇವ್ರನ್ನ ಅಪ್ರೋಚ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಆ ಮೂಮೆಂಟಲ್ಲಿ ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಇಸ್ ಎ ಪಾಯಿಂಟ್ ಆಫ್ ಬಿಗ್ ಪ್ರೊಲಿಫಿಕ್ ಎಡಿಟರ್. ಅವ್ರು ಹೆಂಗೆ ಅಪ್ರೋಚ್ ಮಾಡೋದು, ಸುಮ್ಮನೆ ಟ್ರೈ ಮಾಡಿದ್ವಿ, ಸ್ಕ್ರಿಪ್ಟ್ ಕಳಿಸ್ತೀವಿ, ಅವ್ರು ಸ್ಕ್ರಿಪ್ಟ್ ಕಳಿಸಿದ ತಕ್ಷಣ ಇಮಿಡಿಯೇಟ್ಲಿ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಅಂತ ಹೇಳೋದು. ಅದೊಂದು ಹೆಮ್ಮೆ ಇದೆ ನಮಗೆ. ಲೈಕ್ ಸಚ್ ಎಸ್ಟಾಬ್ಲಿಷ್ಡ್ ವೆಲ್ ಬಿಗ್ ಎಡಿಟರ್ ಇಸ್ ಪಾರ್ಟ್ ಆಫ್ ಅವರ್ ಫಿಲ್ಮ್ ಅಂತ. ಬಿ ಅಜಿತ್ ಕುಮಾರ್ ಅಂತ. ರಿಲೀಸು 24ಕ್ಕೆ ಥಿಯೇಟರ್ಸ್ ಆಲ್ಮೋಸ್ಟ್ ನಾವು ಎಲ್ಲ ಮಲ್ಟಿಪ್ಲೆಕ್ಸಸ್ಸಲ್ಲಿ ಇರ್ತೀವಿ ಸರ್. ಆ್ಯಂಡ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ Tier 1 ಸಿಟೀಸ್ ಫಾರ್ ಸಿಂಗಲ್ ಸ್ಕ್ರೀನ್ಸು. Tier 2 ಸಿಟೀಸಲ್ಲಿ ಹೇಗೆ ನಮಗೆ ರೆಸ್ಪಾನ್ಸಸ್ ಬರುತ್ತೆ, ಹಾಗೆ ಮುಂದಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಏನಂದರೆ, ಈ ಕಾನ್ಸೆಪ್ಟು ಸಿಂಪಲಾಗಿ ಮಾಡಿದ್ದೀವಿ, ಸೊ ಹೊಸದಾಗಿರುತ್ತೆ, ನೋಡೋಣ. Tier 2 ಸಿಟೀಸಲ್ಲೂ ಇದ್ರೆ ನಮಗೆ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ, ಅವ್ರಿಗೂ ಇಷ್ಟ ಅಂದರೆ ನಾವು ಇಲ್ಲಿ ಸ್ಪ್ರೆಡ್ ಇಟ್ಟು.